ಹದಿನೆಂಟು ಗಂಟೆಗಳ ಬಳಿಕ ಆಂಜನೇಯನಿಗೆ ಮುಕ್ತಿ ಸಿಕ್ಕಿದೆ. ನಿಂತಲ್ಲೇ ನಿಂತಿದ್ದಂತಹ ಹನುಮ ಮೂರ್ತಿಯನ್ನ ಭಕ್ತರು ಸಾಗಿಸಿದ್ದು ಈಗ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚುನಾವಣಾ ನೀತಿ ಸಂಹಿತೆ ಹೆಸರಿನಲ್ಲಿ ಹನುಮಾನ್ ಮೂರ್ತಿ ಪ್ರತಿಷ್ಠಾಪನೆಗೆ ವಾಪಸ್ ಏನು ಪೊಲೀಸರು ತಡೆಯನ್ನ ನೀಡಿದ್ರು. ಹೀಗಾಗಿ ಹನುಮ ಮೂರ್ತಿಯನ್ನ ಸಾಗಿಸ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಕೋಲಾರದಿಂದ ತರ್ತಿದ್ದಂತಹ ಮೂರ್ತಿಗೆ ಹೊಸಕೋಟೆಯಲ್ಲಿ ಪೊಲೀಸರು ತಡೆದಿದ್ರು. ರಾತ್ರಿಯಿಂದ ನಿಂತಲ್ಲೇ ನಿಂತಿತ್ತು ಬೃಹದ್ ರೂಪಿ ಶ್ರೀ ಹನುಮಾನ್ ಏಕಶಿಲಾ ಮೂರ್ತಿ. ಇದೀಗ ಬೆಂಗಳೂರಿನ ಸರ್ವನಗರದ ಕಾಚರಕ ಹಳ್ಳಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮೂರ್ತಿಯನ್ನ ತರಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಮುರಳಿ, ಈಗ ಚುನಾವಣಾ ಆಯೋಗ ಈ ಮೂರ್ತಿಯನ್ನ ಸಾಗಿಸ್ಲಿಕ್ಕೆ ಅನುವು ಮಾಡಿಕೊಡ್ತಾ, ಏನೆಲ್ಲ ಪ್ರೊಸೀಜರ್ ಗಳನ್ನ ಫಾಲೋ ಮಾಡಬೇಕಾಯ್ತು ಈ ಸಂದರ್ಭದಲ್ಲಿ? ಖಂಡಿತವಾಗಿ ದಿವ್ಯ, ಏನ್ ಈ ಹನುಮ ಮೂರ್ತಿಯನ್ನ ಏನು ಬೆಂಗಳೂರಿಗೆ ತರಬೇಕಾಯಿತು, ಕಾಚಂಪಳ್ಳಿಗೆ ತರುವಂತ ಏನೋ ಒಂದು ಕಾರ್ಯ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ವಿಘ್ನಗಳು ಕಾಡಿರುವಂತದ್ದು, ಆದ್ರೆ ಪೊಲೀಸರು ಇಲ್ಲಿ ಏನ ಲೋಕಲ್ ಪೊಲೀಸ್ ಹೊಸಕೋಟೆ ಪೊಲೀಸರು ಆ ಮೂರ್ತಿಯನ್ನ ತಡೀತಾರೆ. ತರೆದು ಚುನಾವಣೆ ನೀತಿ ಸಂಹಿತೆ ಇದೆ, ನೀತಿ ಸಂಹಿತೆ ಇರೋ ಹಿನ್ನೆಲೆಯಲ್ಲಿ ಆ ಮೂರ್ತಿಯನ್ನ ಇಲ್ಲಿ ತೆಗೆದುಕೊಂಡು ಹೋಗ್ಬಾರ್ದು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಭಕ್ತಾದಿಗಳೇನಿದ್ರು, ಭಕ್ತಾದಿಗಳು ಏಕಾಏಕಿ ಎಲೆಕ್ಷನ್ ಕಮಿಷನ್ ಹೋಗ್ತಾರೆ. ಎಲೆಕ್ಷನ್ ಕಮಿಷನ್ ಹೋಗಿ ಅಲ್ಲಿ ಕಮಿಷನ್ ಅವರಿಂದ ಒಂದು ಅನುಮತಿಯನ್ನು ಸಹ ಏನು ಕೇಳ್ಕೊಂಡು ಬರುವಂತದ್ದು. ಎಲೆಕ್ಷನ್ ಕಮಿಷನ್ ಒಂದು ಅನುಮತಿಯನ್ನು ನೀಡುತ್ತೆ. ಈ ವಿಚಾರವಾಗಿ ನಮ್ದ್ರಿಂದ ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲ, ನೀವು ನಿಮ್ಮ ಪಾಡಿಗೆ ನೀವು ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿ ಹೇಳ್ತಾರೆ. ಅದಾದ ಬಳಿಕ ಬಂದು ಪೊಲೀಸರಿಗೆ ಹೇಳಿದ್ರೆ ಪೊಲೀಸರು ಮತ್ತೊಂದು ಕೊಂಕಣ ತೆಗೆಯುವಂಥದ್ದು, ಡಿ ಸಿ ಅವರ ಗಮನಕ್ಕೆ ತರಬೇಕು, ಡಿ ಸಿ ಅವರು ಅನುಮತಿಯನ್ನು ನೀಡಿಲ್ಲ ಅಂತೇಳಿ. ಡಿ ಸಿ ಅವರ ಅನುಮತಿಯನ್ನ ತೆಗೆದುಕೊಳ್ತಾರೆ, ಅದಾದ ನಂತರ ಡಿ ಜಿ ಅವರು ಅಂದ್ರೆ ಡಿ ಜಿ ಪಿ ನೀಲ್ಮಣಿ ಅವರ ಅನುಮತಿಯನ್ನ ತೆಗೆದುಕೊಂಡಿಲ್ಲ ಅಂತೇಳಿ ಪದೇ ಪದೇ ಏನೋ ಈ ರೀತಿ ಅಡ್ಡಿಯನ್ನ ಉಂಟುಪಡಿಸ್ತಾರೆ. ಅಡ್ಡಿಯನ್ನು ಉಂಟುಪಡಿಸಿದಾಗ ಅಲ್ಲಿಯ ಸಾರ್ವಜನಿಕರು ಮತ್ತು ಭಕ್ತಾದಿಗಳೆಲ್ಲ ರಸ್ತೆಗಿಳಿದು ಹೈವೇನ ಬಂದ್ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಗೆ ಏನೋ ಕರೆದಂತ ಪೊಲೀಸರು ಮತ್ತೆ ಅದ್ರ ಬಗ್ಗೆ ಅದಕ್ಕೆ ಹೆದರಿದಂತ ಪೊಲೀಸರು ಕೊನೆಗೆ ಈಗ ಮೂರ್ತಿಯನ್ನ ಬೆಂಗಳೂರಿಗೆ ಕರೆತ ಎತ್ಕೊಂಡು ಬರ್ಲಿಕ್ಕೆ ಈಗ ಅವಕಾಶ ಮಾಡಿಕೊಟ್ಟಿರುವಂತದ್ದು ಈಗ ಕೆಲವೇ ಹೊತ್ತುಗಳಂದ್ರೆ ಅಂದ್ರೆ 20-25 ನಿಮಿಷಗಳ ಹಿಂದಷ್ಟೇ ಈಗ ಏನೋ ಹನುಮ ಮೂರ್ತಿಯನ್ನ ಬೆಂಗಳೂರಿನ ಏನೋ ಕರ್ತಾ ಇರ್ತಾರಂತದ್ದು ದಿವ್ಯ. ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿಯ ಬಾವುಟ ಆರಿಸಿದ್ರ ಅಥವಾ ಪೊಲಿಟಿಕಲ್ ಲೀಡರ್ ಅದರಲ್ಲಿ ನೇತೃತ್ವ ವಹಿಸಿದ್ರ, ಈ ತರದ ಏನಾದ್ರೂ ಇತ್ತು ಅಂದ್ರೆ ನೀತಿ ಸಂಹಿತೆ ಉಲ್ಲಂಘನೆ ಆದಂತೆ ಅನ್ನುವಂತಹ ತಡೆಯನ್ನ ನೀಡಬಹುದು. ಆದ್ರೆ ಇದ್ಯಾವುದು ಅಲ್ಲದೆ ಪೊಲೀಸರು ತಡೆ ನೀಡ್ತಾರೆ ಅಂದ್ರೆ ಕಾರಣ ಏನು? ಖಂಡಿತವಾಗ್ಲೂ ಅದೇ ಆಗಿರೋಂಥದ್ದು, ಅದೇ ಪ್ರಶ್ನಾರ್ಹವಾಗಿ ಉಳ್ಕೊಳ್ತು. ಏನಂದ್ರೆ ಏನ್ ತಕ್ಷಣ ಹೊಸಕೋಟೆ ಹತ್ರ ನಿಲ್ಲಿಸ್ತಾರೆ ವೆಹಿಕಲ್ ನ, ನಿನ್ನೆ ರಾತ್ರಿಯೇನೆ ಮೂರ್ತಿಯನ್ನ ತಡ್ ನಿಲ್ಸುವಂಥದ್ದು. ತಡ್ ನಿಲ್ಸಿದ ತಕ್ಷಣ ಏನಕ್ಕೆ ಈ ರೀತಿ ತಡ್ ನಿಲ್ಸಿದಿರಿ ಅಂತ ಹೇಳಿದಾಗ, ಚುನಾವಣಾ ಆಯೋಗ ಇದನ್ನ ಅನುಮತಿಯನ್ನ ನೀಡಲ್ಲ, ನೀತಿ ಸಂಹಿತೆ ಇದೆ ಅಂತ ಹೇಳಿ. ಅದಾದ ತಕ್ಷಣ ಎಲೆಕ್ಷನ್ ಕಮಿಷನ್ ಹೋದಾಗ ಅಲ್ಲಿ ಅನುಮತಿಯನ್ನ ಪಡ್ಕೊಂಡು ಬಂದ್ರೆ ಅವ್ರು ಯಾವುದೇ ರೀತಿಯಾದ ಸ್ಪಷ್ಟತೆಯನ್ನ ಪೊಲೀಸರು ನೀಡ್ತಾ ಇರ್ಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರೆಸರ್ಗೆ ಒಳಗಾಗಿದ್ರು. ಗಂಟೆಗಳ ಬಳಿಕ ಹನುಮನ್ ಮೂರ್ತಿಯನ್ನ ಸಾಗಿಸ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮುರುಳಿ ನಿಮ್ಮೆಲ್ಲ ಮಾಹಿತಿಗೆ.